ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಪ್ರಮುಖ ಯೋಜನೆಗಳ ಒಂದು ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾವೆ ಒಂದು ಒ ಬಿ ಒ ಆರ್ ಯೋಜನೆ ಇನ್ನೊಂದು ಬಿ ತ್ರೀ ಡಬ್ಲ್ಯೂ ಯೋಜನೆಗಳಾಗಿರುತ್ತೆ ಹಾಗೆ ಚೀನಾದ ಯಾವ ಯೋಜನೆಗೆ ಜಿ ಸೆವೆನ್ ದೇಶಗಳು ದಿಶ್ ಜಿ ಸೆವೆನ್ ದೇಶಗಳು ಒಟ್ಟಾಗಿ ಒಂದು ಆಪೋಸಿಟ್ ಆಗಿ ಹೊಸ ಸ್ಕೀಮನ್ನು ಫಾರ್ಮ್ ಮಾಡ್ತಾ ಇದ್ದಾವೆ ಯಾಕೆ ಹೊಸ ಸ್ಕೀಮನ್ನು ಚೀನಾಗೆ ಆಪೋಸಿಟ್ ಆಗಿ ಮಾಡ್ತಾ ಇದ್ದಾರೆ ರೀಸನ್ ಏನು ಅದರ ಉದ್ದೇಶ ಏನು ಸೊ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಇವತ್ತಿನ ಒಂದು ಅಲ್ಲಿ ಡಿಸ್ಕಶನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಒ ಬಿ ಓ ಆರ್ ಇದು ಚೀನಾದ ಒಂದು ಯೋಜನೆ ಆಗಿರುತ್ತೆ ಸೊ ಒ ಬಿ ಓ ಆರ್ ಇದು ಟ್ವೆಂಟಿ ಟ್ವೆಂಟಿ ಒನ್ ಯೋಜನೆ ಅಲ್ಲ ಇದು ಒಂದು ಓಲ್ಡ್ ಸ್ಕೀಮ್ ಆಗಿರುತ್ತೆ ಚೀನಾದು ಬಟ್ ಪ್ರೆಸೆಂಟ್ ನ್ಯೂಸಲ್ಲಿರೋ ರೀಸನ್ ಏನು ಅಂದರೆ ಬಿಕಾಸ್ ಆಫ್ ಬಿ ತ್ರೀ ಡಬ್ಲ್ಯೂ ಬಿ ತ್ರೀ ಡಬ್ಲ್ಯೂ ನ್ಯೂಸಲ್ಲಿದೆ ಒ ಬಿ ಓ ಆರ್ನ ಫುಲ್ ಫಾರ್ಮ್ ಏನು ಅಂತಂದರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಅಂತ ಕರೀತಾರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಅಂತ ಸೊ ಪ್ರಶ್ನೆ ಬರ್ಬೋದು ಪಿ ಸಿ ಎಕ್ಸಾಮ್ಸಲ್ಲಿ ಒ ಬಿ ಓ ಆರ್ನ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಇನ್ನು ಬಿ ತ್ರೀ ಡಬ್ಲ್ಯೂ ಬಿ ತ್ರೀ ಡಬ್ಲ್ಯೂ ಜಿ ಸೆವೆನ್ ಉದ್ದೇಶಗಳ ಒಂದು ಸ್ಕೀಮ್ ಆಗಿರುತ್ತೆ ಸೊ ಬಿ ತ್ರೀ ಡಬ್ಲ್ಯೂದ ಒಂದು ಫುಲ್ ಫಾರ್ಮ್ ಏನು ಅಂತಂದರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಬಿಲ್ಡ್ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅನ್ನೋದು ಈ ಒಂದು ಯೋಜನೆಯ ಫುಲ್ ಫಾರ್ಮ್ ಆಗಿರುತ್ತೆ ಸೊ ಪ್ರಶ್ನೆ ಬರ್ಬೋದು ಏನು ಅಂತಂದರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಯೋಜನೆಯನ್ನ ಯಾವ ರಾಷ್ಟ್ರಗಳ ಗುಂಪು ಜಾರಿಗೆ ತರುತ್ತಿದೆ ಅಂತ ಪ್ರಶ್ನೆ ಬರ್ಬೋದು ಸೊ ಪಿ ಸಿ ಆರ್ ಪಿ ಎಸ್ ಐ ಪಿ ಸಿ ಆರ್ ಪಿ ಎಸ್ ಐ ಕಮಿಂಗ್ ಎಕ್ಸಾಮ್ಸ್ ಏನಿದೆ ಒಂದು ಪ್ರಶ್ನೆ ಬರ್ಬೋದು ಸೊ ಚಾನ್ಸಸ್ ಇದೆ ಸೊ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಡ್ ಯಾವ ರಾಷ್ಟ್ರಗಳ ಗುಂಪು ಜಾರಿಗೆ ತರುತ್ತಿದೆ ಆಯ್ಕೆಗಳು ಜಿ ಸೆವೆನ್ ಸಾರ್ಕ್ ದೇಶಗಳು ಜಿ ಟ್ವೆಂಟಿ ದೇಶಗಳು ಯಾವುದೂ ಅಲ್ಲ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಜಿ ಸೆವೆನ್ ದೇಶಗಳ ಗುಂಪು ಸೊ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಡ್ ಬಿ ತ್ರೀ ಡಬ್ಲ್ಯೂ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಸೊ ಏನಿದು ಯೋಜನೆ ಅಂತ ನೋಡೋಣ ಏನು ಸುದ್ದಿಯಲ್ಲಿದೆ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಅಥವಾ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆ ಸೊ ಚೀನಾದ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ಪ್ರತಿಯಾಗಿ ಒಂದು ಆಪೋಸಿಟ್ ಆಗಿ ಪಾರದರ್ಶಕ ಸಹಭಾಗಿತ್ವದಲ್ಲಿ ಪಾರದರ್ಶಕ ಸಹಭಾಗಿತ್ವದಲ್ಲಿ ಬಡ ರಾಷ್ಟ್ರಗಳಲ್ಲಿ ಬಡ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಒಂದು ಪುವರ್ ನೇಷನ್ಸ್ ಯಾವ್ದ್ಯಾವುದಿದೆ ಪುವರ್ ನೇಷನ್ಸ್ ಅನ್ಡೆವಲಪ್ಡ್ ಕಂಟ್ರೀಸ್ ಅನ್ಡೆವಲಪ್ಡ್ ಕಂಟ್ರೀಸ್ ಅಥವಾ ಪುವರ್ ನೇಷನ್ಸ್ ಯಾವುದಿದೆ ಸೊ ಎಕ್ಸಾಂಪಲ್ ಎಸ್ಪೆಷಲಿ ಇನ್ ಆಫ್ರಿಕನ್ ಕಂಟ್ರೀಸ್ ಆಫ್ರಿಕನ್ ಕಂಟ್ರೀಸ್ ಆಫ್ರಿಕನ್ ಕಂಟ್ರೀಸ್ ಅಥವಾ ಏನು ಸದರನ್ ಕಂಟ್ರೀಸಲ್ಲಿ ಯಾವ್ದು ಬರುತ್ತೆ ಪೂವರ್ ನೇಷನ್ಸು ಆ ಒಂದು ರಾಷ್ಟ್ರಗಳಲ್ಲಿ ಮೂಲ ಸೌಲಭ್ಯಗಳನ್ನು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬೇಸಿಕ್ ಫೆಸಿಲಿಟಿಯನ್ನು ನಿರ್ಮಾಣ ಮಾಡೋಕ್ಕೆ ಈ ಮಹತ್ವದ ಯೋಜನೆಗಳನ್ನು ಕೈಗೊಳ್ಳೋಕೆ ಜಿ ಸೆವೆನ್ ದೇಶಗಳು ನಿರ್ಧಾರ ಮಾಡಿದೆ ಸೊ ಜಿ ಸೆವೆನ್ ದೇಶಗಳ ಮುಖ್ಯ ಉದ್ದೇಶ ಸೊ ಹೆಸರೇ ಹೇಳುತ್ತೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಂತ ಸೊ ಹೆಸರಲ್ಲಿ ಇರೋ ಹಾಗೆ ಸೊ ಪೂವರ್ ನೇಷನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಇದು ಮೇನ್ ಉದ್ದೇಶ ಆಗುತ್ತೆ ಸೊ ಪ್ರಶ್ನೆ ಅದನ್ನು ಕೂಡ ಬರ್ಬೋದು ವಾಟ್ ಇಸ್ ದ ಮೇನ್ ರೀಸನ್ ಬಿಹ್ಯಾಂಡ್ ಇಂಪ್ಲಿಮೆಂಟಿಂಗ್ ಬಿ ತ್ರೀ ಡಬ್ಲ್ಯೂ ಸ್ಕೀಮ್ ಅಂತ ಬರ್ಬೋದು ಅಥವಾ ಅದರ ಒಂದು ಏನೋ ಅಬ್ಜೆಕ್ಟಿವ್ ಬರ್ಬೋದು ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಮಧ್ಯಮ ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ಮಧ್ಯಮ ಮತ್ತು ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿ ಮೂಲ ಸೌಲಭ್ಯದ ಭಾರೀ ಕೊರತೆಯನ್ನು ನಿವಾರಿಸೋಕೆ ಮತ್ತು ಚೀನಾದ ಸ್ಪರ್ಧೆಯನ್ನು ಎದುರಿಸೋಕೆ ಚೀನಾದ ಒಂದು ಏನು ಕಾಂಪಿಟೇಷನ್ ಇದೆ ಅದನ್ನು ಕಂಟ್ರೋಲ್ ಮಾಡೋಕೆ ಪರಿಣಾಮಕಾರಿ ಕಾರ್ಯತಂತ್ರದ ರೂಪದಲ್ಲಿ ಪರಿಣಾಮಕಾರಿಯಾಗಿ ಒಂದು ಕಾರ್ಯತಂತ್ರದ ರೂಪದಲ್ಲಿ ಅಮೇರಿಕಾದಿಂದ ಪ್ರೇರಿತ ಮುಖ್ಯವಾಗಿ ಜಿ ಸೆವೆನಲ್ಲಿ ಅಮೇರಿಕಾ ಕೂಡ ಇದೆ ಹೌದಲ್ವಾ ಸೊ ಅಮೇರಿಕಾದಿಂದ ಪ್ರೇರಿತರಾಗಿ ಉಳಿದ ಆರು ದೇಶಗಳು ಒಟ್ಟಾಗಿ ಆರು ದೇಶಗಳು ಒಟ್ಟಾಗಿ ಬಿಲ್ಡ್ ಬ್ಯಾಕ್ ಲ್ಯಾಕ್ ಬೆಟರ್ ವರ್ಡ್ ಯೋಜನೆಯನ್ನ ರೂಪಿಸಲಾಗಿದೆ ಸೊ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ ಅಮೆರಿಕದಿಂದ ಒಂದು ಪ್ರೇರಿತರಾಗಿ ಎಲ್ಲ ದೇಶಗಳು ಒಟ್ಟಾಗಿ ಸೆವೆನ್ ನೇಷನ್ಸ್ ಕೂಡ ಒಟ್ಟಾಗಿ ಸೊ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಡ್ ಯೋಜನೆಯನ್ನ ಒಂದು ಫಾರ್ಮ್ ಮಾಡಿದ್ದಾರೆ ಈ ಯೋಜನೆಯ ಮೂಲಕ ಬಡ ರಾಷ್ಟ್ರಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಥವಾ ಬೇಸಿಕ್ ಫೆಸಿಲಿಟಿ ಏನೇನು ಬರುತ್ತೆ ಎಲ್ಲದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸೊ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಇದು ಚೀನಾದ ಯೋಜನೆ ಆಗುತ್ತೆ ಇದು ಚೀನಾದ ಒಂದು ಯೋಜನೆ ಆಗುತ್ತೆ ಸೊ ಇದು ಚೀನಾದ ಜಾಗತಿಕ ಮೂಲಸೌಕರ್ಯ ಅಭಿವೃದ್ಧಿಯ ಯೋಜನೆ ಸೊ ಜಾಗತಿಕವಾಗಿ ಒಂದು ಗ್ಲೋಬಲಿ ಒಂದು ಮೂಲ ಸೌಕರ್ಯವನ್ನು ಬೇಸಿಕ್ ಫೆಸಿಲಿಟಿಯನ್ನು ಡೆವಲಪ್ಮೆಂಟ್ ಮಾಡುವಂತಹ ಯೋಜನೆ ಆಗುತ್ತೆ ಇದರ ಅಡಿಯಲ್ಲಿ ಈ ಒಂದು ಅಂಡರ್ ಅಂಡರ್ ಆಫ್ ದಿಸ್ ಸ್ಕೀಮ್ ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಅಂಡರ್ ದಿಸ್ ಸ್ಕೀಮ್ ಸುಮಾರು ಎಪ್ಪತ್ತು ದೇಶಗಳ ಎಪ್ಪತ್ತು ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡುವಂತಹ ಉದ್ದೇಶವನ್ನು ಚೀನಾ ಹೊಂದಿದೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಸೆವೆಂಟಿ ಕಂಟ್ರೀಸಲ್ಲಿ ಅಲ್ಲಿ ಅದರ ಜೊತೆಗೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಚೀನಾದ ಇಂಟೆನ್ಷನ್ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಚೀನಾ ಈ ಯೋಜನೆಯನ್ನು ಅಳವಡಿಸಿಕೊಂಡಿತು ಎರಡು ಸಾವಿರದ ಹದಿಮೂರರಲ್ಲಿ ಅಳವಡಿಸಿಕೊಂಡಿದೆ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಯೋಜನೆ ಅಂತ ಕೂಡ ಇದನ್ನು ಕರೀತಾರೆ ಪ್ರಶ್ನೆ ಬರುತ್ತೆ ಸೊ ಯಾವ ಯೋಜನೆಗೆ सिल्क रोड इकोनॉमिक बेल्ट योजना ಅಂತ ಕರಿತಾರೆ ಅಂತ ಪ್ರಶ್ನೆ ಬಂದರೆ ಅದು 1 बेल्ट 1 ರೋಡ್ ಯೋಜನೆ ಸೊ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆ ಅಂತ ಏನು ಬರುತ್ತೆ ಅದಕ್ಕೆ ಸಿಲ್ಕ್ ಎಕನಾಮಿಕ್ ಬೆಲ್ಟ್ ಯೋಜನೆ ಅಥವಾ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಯೋಜನೆ ಅಂತ ಕರೀತಾರೆ ಈ ಒಂದು ಇನಿಷಿಯೇಟಿವ್ ಅನ್ನು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಚೀನಾದ ಸಂವಿಧಾನದಲ್ಲಿ ಸೇರಿಸ್ಕೊಂಡಿದ್ದಾರೆ ಸೊ ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಈ ಯೋಜನೆ ಬಗ್ಗೆ ಬರ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಟಾರ್ಗೆಟ್ ಏನಿದೆ ಅಂತಂದ್ರೆ ಟ್ವೆಂಟಿ ಫೋರ್ಟಿ ನೈನ್ ಟ್ವೆಂಟಿ ಫೋರ್ಟಿ ನೈನ್ ಒಳಗಾಗಿ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಚೀನಾ ಫಿಕ್ಸ್ ಮಾಡಿಕೊಂಡಿದೆ ಬಟ್ ಇಲ್ಲಿ ಒಂದು ಪ್ರಶ್ನೆ ಯಾಕೆ ಈ ಎರಡು ಯೋಜನೆಗಳ ಕಂಪಾರಿಸನ್ ತಿಳ್ಕೊಳ್ಳಿ ಎರಡು ಯೋಜನೆಗಳು ಕೂಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯೋಜನೆಗಳಾಗಿರುತ್ತೆ ಕೂಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯೋಜನೆ ಆಗಿರುತ್ತೆ ಆಮೇಲೆ ಯಾಕೆ ಜಿ ಸೆವೆನ್ ದೇಶಗಳು ಆಪೋಸಿಟ್ ಆಗಿ ಚೀನಾಗೆ ಕಾಂಪಿಟೇಷನ್ ಕೊಡೋಕೆ ಈ ಯೋಜನೆ ಫಾರ್ಮ್ ಮಾಡ್ತಾ ಇದಾವೆ ಅಂತಂದ್ರೆ ಚೀನಾದ ಒಂದು ಏನು ಪ್ರಭುತ್ವ ಅಥವಾ ಚೀನಾದ ಒಂದು ಪ್ರಭಾವ ಏನಿದೆ ಚೀನಾದ ಒಂದು ಪ್ರಭಾವ ಏನಿರುತ್ತೆ ಬೇರೆ ದೇಶಗಳ ಮೇಲೆ ಜಾಸ್ತಿ ಒಂದು ಬೀಳಬಾರ್ದು ಮತ್ತು ಅದರ ಒಂದು ಹೋಲ್ಡನ್ನು ಕಡಿಮೆ ಮಾಡ್ಕೋಬೇಕು ಅಂತ ಯಾಕಂದರೆ ಜಿ ಸೆವೆನಲ್ಲಿರುವಂಥ ಎಲ್ಲ ಕಂಟ್ರೀಸ್ ಕೂಡ ಹೈಲಿ ವೆಲ್ತಿ ಕಂಟ್ರೀಸ್ ಹೈಲಿ ತುಂಬ ಒಂದು ಶ್ರೀಮಂತ ದೇಶಗಳು ಯಾವುದು ಜಿ ಸೆವೆನಲ್ಲಿರುವಂತಹ ಎಲ್ಲ ದೇಶಗಳು ಕೂಡ ತುಂಬ ಶ್ರೀಮಂತ ದೇಶಗಳು ಸೊ ಯಾವಾಗೂ ಕೂಡ ಶ್ರೀಮಂತ ದೇಶಗಳು ಏನು ಮಾಡುತ್ತೆ ತಮಗಿಂತ ಬೇರೆಯವರು ಪ್ರಬಲರಾಗಬಾರ್ದು ಅಂತ ಅದರ ಉದ್ದೇಶ ಇರುತ್ತೆ ಎಸ್ಪೆಷಲಿ ಚೀನಾ ಏನು ಮಾಡುತ್ತೆ ಸೊ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಅಮೆರಿಕಾಗೆ ಕಾಂಪಿಟೇಷನ್ ಕೊಡುತ್ತೆ ಸೊ ಎಲ್ಲದರಲ್ಲೂ ಕೂಡ ಅಮೆರಿಕಾಗೆ ಒಂದು ಕಾಂಪಿಟೇಷನ್ ಅಥವಾ ಟಕ್ಕರ್ ಕೊಡುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅಮೆರಿಕಾ ಏನು ಮಾಡ್ತಾ ಇದೆ ಪ್ರೇರಿತ ಪ್ರೇರಣೆ ಮಾಡ್ತಾ ಇದೆ ರಿಮೇನಿಂಗ್ ಸಿಕ್ಸ್ ನೇಷನ್ಸ್ಗೆ ಜಿ ಸೆವೆನಲ್ಲಿರುವಂಥ ಸಿಕ್ಸ್ ನೇಷನ್ಸ್ಗೆ ಪ್ರೇರಣೆ ಮಾಡಿ ಅಥವಾ ಅವರಿಗೆ ಒಂದು ಮನವೊಲಿಸಿ ಎಲ್ಲರೂ ಕೂಡ ಒಟ್ಟಾಗಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಮುಖ್ಯ ಉದ್ದೇಶ ಇಷ್ಟೇ ಒಂದು ಚೀನಾದ ಒಂದು ಪ್ರಭಾವ ಅಥವಾ ಚೀನಾದ ಒಂದು ಹೋಲ್ಡ್ ಏನಿದೆ ಬೇರೆ ದೇಶಗಳಲ್ಲಿ ಹೋಲ್ಡ್ ಇರಬಾರ್ದು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಅದರ ಉದ್ದೇಶ ಮತ್ತು ಚೀನಾದ ಒಂದು ಪ್ರಾಫಿಟ್ ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಇದರ ಉದ್ದೇಶ ಆಗಿರುತ್ತೆ ಯಾಕೆ ಬಿ ತ್ರೀ ಡಬ್ಲ್ಯೂ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಜಿ ಸೆವೆನ್ ಮೇಲೆ ಕೂಡ ಪ್ರಶ್ನೆ ಬರುತ್ತೆ ಜಿ ಸೆವೆನ್ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಸೊ ಪ್ರಸ್ತುತ ಇರುವಂಥ ಸದಸ್ಯ ದೇಶಗಳ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ ಯಾವುದು ಸದಸ್ಯ ದೇಶಗಳು ಅಂತ ಕೇಳಿದ್ರೆ ಕೆನಡಾ ಫ್ರಾನ್ಸ್ ಜರ್ಮನಿ ಜಪಾನ್ ಇಟಲಿ ಬ್ರಿಟನ್ ಅಮೆರಿಕ ಸೊ ನೆನ್ಪಿಟ್ಕೊಳ್ಳಿ ಕೆನಡಾ ಫ್ರಾನ್ಸ್ ಜರ್ಮನಿ ಜಪಾನ್ ಇಟಲಿ ಬ್ರಿಟನ್ ಮತ್ತೆ ಅಮೆರಿಕಾ ಸೊ ಇದು ಜಿ ಸೆವೆನ್ ದೇಶಗಳ ಗುಂಪಾಗಿರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಮುಂದ್ಗಡೆನೇ ಒಂದು ಬೆಲ್ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಆಲ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ಮಾತ್ರ ನಾವು ಡೈಲಿ ಅಪ್ಲೋಡ್ ಮಾಡುವಂತಹ ಎರಡರಿಂದ ಮೂರು ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೆ ನೀವು ವಿಡಿಯೋಸ್ಗಳನ್ನು ನೀವು ಮೊಬೈಲಲ್ಲೇ ನೋಡ್ಕೋಬೋದು ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿಲ್ ಪಿ ಎಸ್ ಐ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಟೆಸ್ಟ್ ಸಿರೀಸ್ ರನ್ ಆಗ್ತಾ ಇದೆ ಸೊ ಆಲ್ರೆಡಿ ಫಾರ್ಟಿ ಸೆನ್ ಟೆಸ್ಟ್ ಆಗಿದೆ ಸೊ ಇನ್ನೂ ಯಾರಾದ್ರೂ ವಾಚ್ ಮಾಡ್ತಾ ಇಲ್ಲ ವಾಚ್ ಮಾಡಬಹುದು ಸಪರೇಟ್ ಪ್ಲೇ ಲಿಸ್ಟ್ ಸೆಕ್ಷನ್ ಇದೆ ಪಿ ಎಸ್ ಐ ಟೆಸ್ಟ್ ಸೀರೀಸ್ ಅಂತ ಹಾಗೆ ಜಾಯಿಂಟ್ ಲೋರ್ ಯೂಟ್ಯೂಬ್ ನಲ್ಲಿ ಏಟ್ ಫಿಫ್ಟಿ ರುಪೀಸ್ಗೆ ಪಿ ಎಸ್ ಐ ಕೋರ್ಸ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ಗೆ ಪಿ ಸಿ ಕೋರ್ಸ್ ಇರುತ್ತೆ ಕೋರ್ಸ್ ಡೀಟೇಲ್ಸ್ ವೈಯಕ್ತಿಕ ಮಾರ್ಗದರ್ಶನ ಪಿ ಡಿ ಎಫ್ ನೋಟ್ಸ್ ಪರೀಕ್ಷೆಗಳ ಪಿ ಡಿ ಎಫ್ ಎ ಟ್ರಾನ್ಸ್ಲೇಷನ್ಗಳ ಡಿಸ್ಕಶನ್ ಕೂಡ ಅವೈಲೇಬಲ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದ್ರೆ ಏಟ್ ಫಿಫ್ಟಿ ಆರ್ ಫೋರ್ ಫಿಫ್ಟಿನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳಿ ಇದೇ ನಂಬರ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು